ಯುವನಿಧಿ. ಯಾರು ನಮ್ಮ ಯುವಕರು, ಯಾರು ನಮ್ಮ ಯುವತಿಯರು, ನಮ್ಮ ಸಹೋದರಿಯರು ಡಿಗ್ರಿ ಮಾಡಿಕೊಳ್ತಾರೆ, ಪಾಪ ಡಿಪ್ಲೊಮಾ ಮಾಡಿಕೊಳ್ತಾರೆ, ತಂದೆ ತಾಯಿ ಕಷ್ಟಪಟ್ಟು ಓದಿಸಿರ್ತಾರೆ, ಕನಸು ಕಾಣ್ತಾ ಇರ್ತಾರೆ ನಾವು ಡಿಗ್ರಿ ಮಾಡ್ಕೊಂಡ ಮೇಲೆ ಯಾವುದೋ ಒಂದು ಉದ್ಯೋಗಕ್ಕೆ ಸೇರ್ಕೊಳ್ಬೇಕು, ಒಂದು ಉದ್ಯೋಗ ಸಿಗ್ತದೆ ಅಂತೇಳಿ. ಆದ್ರೆ ಅವ್ರಿಗೆ ತಕ್ಷಣಕ್ಕೆ ಉದ್ಯೋಗ ಸಿಗೋದಿಲ್ಲ. ಅವ್ರು ಏನ್ ಮಾಡ್ಬೇಕು? ಅವ್ರು ಉದ್ಯೋಗವನ್ನು ಹುಡುಕೊಂಡು ಹೋಗ್ಬೇಕು, ಜೀವನ ನಡಿಬೇಕು, ತಂದೆ ತಾಯಿಯನ್ನು ಕನಸು ಕಾಣ್ತಾ ಇರ್ತಾರೆ. ಈ 2 ವರ್ಷಗಳ ಅವಧಿಯಲ್ಲಿ ಬಹಳಷ್ಟು ಜನ ಯುವಕರು ಮತ್ತು ಯುವತಿಯರು ಅವರು ಡೆಸ್ಪರೇಟ್ ಆಗ್ತದೆ, ಮನಸ್ಸು ಬೇಸರ ಆಗ್ಬಿಡ್ತದೆ. ಯಾಕೆ ಓದ್ರಿ, ಏನ್ ಕಷ್ಟಪಟ್ಟು ಓದಿದ್ವಲ್ಲ, ನಮ್ಗೆ ಉದ್ಯೋಗ ಸಿಗ್ಲಿಲ್ವಲ್ಲ, ನಮ್ಮ ಮುಂದಿನ ಜೀವನ ಹೆಂಗೆ, ನಮ್ಮ ಭವಿಷ್ಯ ಹೆಂಗೆ ಅಂತ ಯೋಚನೆ ಮಾಡ್ತಾರೆ. ಅದು ಯೋಚನೆ ಮಾಡಬಾರ್ದು. ನಮ್ಮೆಲ್ಲ ಯುವಕರು, ಎಲ್ಲ ನಮ್ಮ ಯುವತಿಯರು ಕನಿಷ್ಠ 2 ವರ್ಷ ಕಾಲ ಅವರು ಆ ಯೋಚನೆಗೊಳಗಾಗದೆ, ಆ ಬೇಸರಕ್ಕೊಳಗಾಗದೆ ಮತ್ತೆ ಉದ್ಯೋಗ ಹುಡ್ಕೊಳ್ಳೋದು, ಮತ್ತೆ ಉನ್ನತ ಶಿಕ್ಷಣಕ್ಕೆ ಸೇರ್ಕೊಳ್ಳೋದು ಅವ್ರಿಗೆ ಅವಕಾಶ ಕೊಡಬೇಕು ಅಂತೇಳಿ 2 ವರ್ಷ ಕಾಲ ಅವರೆಲ್ಲರಿಗೂ ಕೂಡ ಡಿಗ್ರಿ ಮಾಡಿದಂಥವ್ರಿಗೆ 3,000 ರೂಪಾಯಿ, ಡಿಪ್ಲೊಮಾ ಮಾಡಿದಂಥವ್ರಿಗೆ 1,500 ರೂಪಾಯಿ ಕೊಡ್ತಕ್ಕಂಥ ಯೋಜನೆಯಿಂದ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ವಿವೇಕಾನಂದ ಅವರ ಜಯಂತಿಯ ದಿನ ಇಡೀ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟರು. ಇವತ್ತು 5 ಯೋಜನೆಗಳು ಚಾಲನೆಗೆ ಬಂದಿದೆ. ಆದ್ರೆ ನಾವು ಚುನಾವಣೆ ಪೂರ್ವದಲ್ಲಿ ಆಶ್ವಾಸನೆಗಳನ್ನು ಕೊಟ್ಟಾಗ ನರೇಂದ್ರ ಮೋದಿ ಅವರು ಹೇಳಿದ್ರು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಈ ಯಾವ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಅವರು ಅನುಷ್ಠಾನ ಮಾಡಕ್ಕಾಗುದಿಲ್ಲ, ಇದು ಸಾಧ್ಯವೇ ಇಲ್ಲ, ಇದು ಮಾಡಕ್ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ, ಓಟ್ಗಾಗಿ ಹೇಳಿದ್ದಾರೆ. ಆದ್ರೆ ಚುನಾವಣೆ ಹಂತದಲ್ಲಿ ಗೆದ್ದ ಮೇಲೆ ಯಾವುದನ್ನು ಮಾಡೋದಿಲ್ಲ. ಅವರು ಕರ್ನಾಟಕವನ್ನ ದಿವಾಳಿ ಮಾಡ್ತಾ ಇದ್ದಾರೆ, ಕರ್ನಾಟಕವನ್ನು ಪಾಪರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇವತ್ತು ಕರ್ನಾಟಕ ಪಾಪರ್ ಆಗಿದೆಯಾ? ಕರ್ನಾಟಕ ದಿವಾಳಿ ಆಗೋದಿದೆಯಾ? ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಕಳೆದ ಬಜೆಟ್ ನಲ್ಲಿ ಸುಮಾರು 37-38 ಸಾವಿರ ಕೋಟಿಯನ್ನ ಈ 5 ಯೋಜನೆಗಳಿಗೆ ಕಾಯ್ದಿರಿಸಿ ಇವತ್ತು 5 ಯೋಜನೆಗಳನ್ನ ಜಾರಿ ತಂದ್ರು. ಇತ್ತೀಚೆಗೆ ಮಂಡನೆ ಮಾಡಿದಂತ ಬಜೆಟ್ ನಲ್ಲಿ 24-25 ರ ಬಜೆಟ್ ನಲ್ಲಿ ಸುಮಾರು ಈ 5 ಯೋಜನೆಗಳಿಗೆ ಅಂದ್ರೆ ಏಪ್ರಿಲ್ 1ನೇ ತಾರೀಕಿಂದ 2014-2024 ಅಂದ್ರೆ ಬರ್ತಕ್ಕಂಥ ಏಪ್ರಿಲ್ ಇಂದ ಮುಂದಿನ 2025ರ ಮಾರ್ಚ್ 31 ಈ 5 ಯೋಜನೆಗಳಿಗೆ ಸುಮಾರು 58,000 ಕೋಟಿಯನ್ನ ಬಜೆಟ್ ನಲ್ಲಿ ಕೈ ಪಕ್ಕಾ ಇದ್ದಾರೆ. ನೀವು ಯಾರು ಕೂಡ ಆಲೋಚನೆ ಮಾಡಬೇಕಾಗಿಲ್ಲ. ಬಹಳ ಜನ ಬಿಜೆಪಿ ಅವರು, ಬಹಳ ಜನ ನಮ್ಮ ವಿರೋಧಿಗಳು ಜೆಡಿಎಸ್ ನವರು ಅಪಪ್ರಚಾರ ಮಾಡ್ತಾರೆ, ಕಾಂಗ್ರೆಸ್ ನವರು ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಈ ಯೋಜನೆಗಳನ್ನ ತೆಗೆದು ಬಿಡ್ತಾರೆ. ಅದೆಲ್ಲ ಕೂಡ ಸುಳ್ಳು, ಶುದ್ಧ ಸುಳ್ಳು. ಅದೇನು ಹೇಳ್ತಾರಲ್ಲ, ಕೈಲಾಗ್ದಿರೋರು ಮೈ ತರ್ಚ್ಕೊಂಡ್ರು ಅಂತೇಳಿ, ಆ ರೀತಿ ಕೈಲಾಗ್ದಿರೋರು ಮೈ ತರ್ಚ್ಕೊಳ್ಳೋದು ಅವರು ಯಾರು? ಬಿಜೆಪಿ ಅವರು, ಜೆಡಿಎಸ್. ಇವೆಲ್ಲ ಯೋಜನೆಗಳಿಗೆ ಈಗಾಗಲೇ 58,000 ಕೋಟಿ ನಿಂತಿದ್ದಾರೆ. ಸೋಮವಾರ ಅಸೆಂಬ್ಲಿಯಲ್ಲಿ, ಕೌನ್ಸಿಲ್ ಅಲ್ಲಿ ಅದಕ್ಕೆ ನಾವೆಲ್ಲ ಸೇರಿ ಅನುಮೋದನೆ ಕೊಡ್ತೀವಿ. ಒಂದು ಸಾರಿ ಬಜೆಟ್ ಅಲ್ಲಿ ಇಟ್ಟು ಅದಕ್ಕೆ ಹಣ ಕಾಯ್ದಿರಿಸಿ ಅದಕ್ಕೆ ಅನುಮೋದನೆ ಕೊಡ್ತಾರೆ ಅಸೆಂಬ್ಲಿ ಕೌನ್ಸಿಲ್ ಅಲ್ಲಿ, ಅದು ಜಾರಿಗೆ ಬಂದೇ ಬರ್ತದೆ. ನಿಮ್ಮೆಲ್ಲರಿಗೂ ಕೂಡ 5 ಯೋಜನೆಗಳು ನಾವು ಚಾಚು ತಪ್ಪದೇ ನಿಮ್ಮ ಮನೆ ಬಾಗಿಲು ತಲುಪಿಸ್ತೀವಿ, ನಿಮ್ಮ ಅಕೌಂಟ್ ತಲುಪಿಸ್ತೀವಿ. ಇದು ಕಾಂಗ್ರೆಸ್ಸಿನ ಬದ್ಧತೆ. ಕಾಂಗ್ರೆಸ್ಸಿನ ಬದ್ಧತೆ ಏನಂದ್ರೆ, ಯಾರು ಕೂಡ ಹಸಿವಿಲ್ಲದೆ ಮಲಗಬಾರ್ದು, ಹಸಿವಿಲ್ಲದೆ ಸಾಯಬಾರ್ದು, ಯಾರು ಕೂಡ ಹಣಕ್ಕೆ ಹಣದ ಆಸೆಗಾಗಿ ಇನ್ನೊಬ್ಬರ ಮುಂದೆ ಹೋಗಿ ಕೈ ಚಾಚಬಾರ್ದು. ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ಸ್ವಾವಲಂಬಿಗಳಾಗಿ ಬದುಕಬೇಕು, ನಮ್ಮ ಹೆಣ್ಮಕ್ಳು ಎಲ್ಲರಂತೆ ನಿಲ್ಲಬೇಕು, ಈ ಸಮಾಜದಲ್ಲಿ ಮುಖ್ಯವಾಗಿ ನಿಲ್ಲ ಬರಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ. ಬಹುಶಃ ನಿಮ್ಮಲ್ಲಿ ಯಾರು ತಗೊಂಡಿದ್ದೀರೋ ತಗೊಂಡಿದ್ದೋ ಗೊತ್ತಿಲ್ಲ. ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯ ಅವರು ನಮ್ಮ ಹೆಣ್ಮಕ್ಕಳಿಗೆ ನಮ್ಮ ಡಿಸಿಸಿ ಬ್ಯಾಂಕ್ ಮುಖಾಂತರ, ನಮ್ಮ ಸೊಸೈಟಿಗಳ ಮುಖಾಂತರ, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಬಡ್ಡಿಯಿಂದ 5 ಲಕ್ಷದವರೆಗೆ ಕೊಟ್ಟಿದ್ವಿ. ಹೆಣ್ಮಕ್ಕಳು ಡಿಸಿಸಿ ಬ್ಯಾಂಕ್ ಮತ್ತು ಸೊಸೈಟಿಗಳ ಮುಖಾಂತರ ಯಾರು ಸಾಲ ತೆಗೆದುಕೊಳ್ತಾರೆ ಸ್ವಸಹಾಯ ಸಂಘಗಳು, 5 ಲಕ್ಷದವರೆಗೆ ಬಡ್ಡಿಯಿಂದ ಕೊಟ್ಟಿದ್ವಿ. ಅಂದ್ರೆ ನಮ್ಗೆ ವಿಶೇಷವಾದಂತ ಗೌರವ, ವಿಶೇಷವಾದಂತ ಪ್ರೀತಿ. ನಮ್ಮ ಹೆಣ್ಮಕ್ಳು ಯಾರ ಮುಂದೆ ಹೋಗಿ ಕೈ ಚಾಚಬಾರ್ದು, ನಮ್ಮ ಹೆಣ್ಮಕ್ಳು ಕೂಡ ಸ್ವಾವಲಂಬಿಗಳಾಗಿ ಬದುಕಬೇಕು. ಅವ್ರು ಕೊಡ್ತಕ್ಕಂತ 2,000 ರೂಪಾಯಿ, ಅವ್ರು ಓಡಾಡ್ತಕ್ಕಂಥ ಬಸ್ ಚಾರ್ಜ್ ಬಿಡಿದ್ರೆ ಅವ್ರು ಏನ್ ಮಾಡ್ತಾರೆ ಪಾಪ ಅದನ್ನ ತಗೊಂಡೋಗ್ಬಿಟ್ಟು? ಅವ್ರಿಗೆ ಬೇರೆ ಕೆಲಸ ಕಷ್ಟ ಸುಖಕ್ಕೂ ಉಪಯೋಗಿಸ್ಕೊಳ್ತಾರೆ, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಉಪಯೋಗಿಸ್ಕೊಳ್ತಾರೆ.
ಅಥವಾ ಇನ್ನೇನು ವ್ಯಾಪಾರದ ಮೇಲೆ ಬಂಡವಾಳ ಹಾಕ್ತಾರೆ ಅಥವಾ ವ್ಯವಸಾಯದ ಮೇಲೆ ಬಂಡವಾಳ ಹಾಕ್ತಾರೆ, ಮತ್ತೆ ಸರ್ಕಾರಕ್ಕೆ ವಾಪಸ್ ಕಟ್ಟಿರ್ತೀವಲ್ಲ ಮನೇಲಿ ಇಟ್ಕೊಳ್ಳೋ ದುಡ್ಡು, ಇವೆಲ್ಲ ನಿಮ್ಗೆ ಏನ್ ದುಡ್ಡು ಕೊಡ್ತೀವಿ ನಾವು, ಅಷ್ಟೆ ಮತ್ತೆ ನೀವು ಮಾರ್ಕೆಟ್ಗೆ ಬಂದು ಏನೋ ಸೋಪ್ ತಗೊಳ್ತೀರಿ, ಟೂತ್ಪೇಸ್ಟ್ ತಗೊಳ್ತೀರಿ, ಇನ್ನೇನೋ ತಗೊಳ್ತೀರಿ, ಮತ್ತೆ ನೀವು ಸರ್ಕಾರಕ್ಕೆ ವಾಪಸ್ ಕೊಡ್ತೀರಿ, ಸರ್ಕಾರದ ಆದಾಯ ಮತ್ತೆ ಜಾಸ್ತಿ ಆಗ್ತದೆ. ಆದ್ರೆ ಇದ್ಯಾವುದು ಪರಿಕಲ್ಪನೆ ಇಲ್ಲ ಅವ್ರಿಗೆ, ಬಿಜೆಪಿ ಅವ್ರಿಗೆ, ಜೆಡಿಎಸ್ ಅವ್ರಿಗೆ. ನಾವು 34 ರೂಪಾಯಿ ಅಕ್ಕಿ ಕೊಡಿದೆ ಅಂದ್ರೆ ಅಕ್ಕಿ ಇಲ್ಲ ಅಂದ್ರು, ಇವತ್ತು ಅವ್ರು 29 ರೂಪಾಯಿಗೆ ಭಾರತ್ ರೈಸ್ ಅಂತ ಮಾರ್ಕೆಟ್ ಇಟ್ಬಿಟ್ಟಿದೆ. ನೀವು 29 ರೂಪಾಯಿ ಕೊಟ್ಟು ಅವ್ರ ಅಕ್ಕಿ ತಗೊಳ್ಬೇಕಂತೆ ಮೋದಿ ಸಾಹೇಬ್ರ ಅಕ್ಕಿ. ನಾವು 34 ರೂಪಾಯಿ ಕೊಡ್ತೀವಪ್ಪ, ನಾವು ಫ್ರೀ ಆಗಿ ಕೊಟ್ಕೊಳ್ತೀವಿ ಜನಕ್ಕೆ, ನಾವು ನಿಮಗೆ ದುಡ್ಡು ಕೊಡ್ತೀವಿ ಅಂದ್ರೆ ಅದಕ್ಕೆ ಕೊಡಕ್ ಅಕ್ಕಿ ಇಲ್ಲ ಅಂತ. ಇದು ಬಿಜೆಪಿಯ ಒಂದ ನಿಲುವುಗಳು. ಇದು ಬಿಜೆಪಿ ಅವರಿಗೆ ಬಡವರ ಬಗ್ಗೆ ಕನಿಕರ ಇಲ್ಲ, ಇದು ಬಿಜೆಪಿ ಅವರಿಗೆ ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ನಮ್ಮ ಹೆಣ್ಮಕ್ಕಳ ಬಗ್ಗೆ, ನಮ್ಮ ಯುವಕರ ಬಗ್ಗೆ, ನಿರುದ್ಯೋಗ ವಿದ್ಯಾವಂತ ಯುವಕ ಯುವತಿಯರ ಬಗ್ಗೆ ಅವ್ರಿಗೆ ತನಿಖೆ ಇಲ್ಲ, ಅವ್ರಿಗೆ ಭವತೆ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ತಾಯಿ ಹೃದಯ ಸರ್, ತಾಯಿ ಹೃದಯ ಅಂತ ಯಾರಿಗೆ ಹೇಳ್ತೀವಿ, ಯಾರಿಗೆ ಹೇಳ್ತೀವಿ ಹೇಳಿ, ನಮ್ಮ ಹೆಣ್ಮಕ್ಕಳಿಗೆ ತಾಯಂದ್ರಿಗೆ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂದ್ರೆ, ನಾವು ಎಷ್ಟೊತ್ತಾದ್ರು ಹೋಗಿ ಮನೆಗೆ, ನಾವು ಮನೆಗೆ ಹೋಗ್ತಾ ಇರ್ಲಿ, ಫೋನ್ ಮಾಡ್ತಾರೆ, ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾಳೆ ತಾಯಿ, ಊಟ ಮಾಡ್ದು ಅಂತ ಕೇಳ್ತಾಳೆ ತಾಯಿ, ಮನೆಗೆ ಬಂದ್ಮೇಲೆ ಯಾಕೊಂಥರ ಸಪ್ಪಗಿದ್ಯಾ, ಆರೋಗ್ಯ ಸರಿ ಇದೆಯಲ್ಲ ಅಂತ ಕೇಳ್ತಾಳೆ ತಾಯಿ. ಆ ತಾಯಿ ಒಬ್ಬಳೇ ಇದನ್ನ ಕೇಳ್ತಕ್ಕಂಥದ್ದು. ತಾಯಿ ಅಂದ್ರೆ ಅದು ತಾಯಿ ಆಗ್ಬೋದು, ಹೆಂಡತಿ ಆಗ್ಬೋದು, ಸೋದರಿ ಆಗ್ಬೋದು, ನಮ್ಮ ಹೆಣ್ಮಕ್ಳು ತಾಯಿ ಹುದ್ದೆ ಆಗ್ತಕ್ಕಂಥವ್ರು. ಆ ತಾಯಿ ಹುದ್ದೆ ಆಗ್ತಕ್ಕಂಥ ಸಿದ್ದರಾಮಯ್ಯವರು ಇನ್ನೇ ಕೂಡ ಮುಖ್ಯಮಂತ್ರಿ ಆಗಿದ್ದಾಗ ಬಹಳಷ್ಟು ಕಾರ್ಯಕ್ರಮಗಳನ್ನ ಜಾರಿಗೆ ತಂದು ನಿಮ್ಮೆಲ್ಲರ ಪ್ರೀತಿ ಪಾತ್ರರಾಗಿದ್ದೀವಿ. ಮತ್ತೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸೇರ್ಕೊಂಡು ಈ 500 ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ರಾಜ್ಯದ ಉದ್ಯೋಗಕ್ಕೂ ಕೂಡ 58,000 ಕೋಟಿ ಅಂದ್ರೆ ಸುಲಭ ಅಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಅಪಪ್ರಚಾರ ಬಿಜೆಪಿಯವರು, ಜೆಡಿಎಸ್ ಅವರು, ಇವರು ಎಲ್ಲ ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದಾರೆ, ಎಲ್ಲ ತಗೊಂಡೋಗಿ ಬಡವರು ಕೊಟ್ಬಿಟ್ಟಿದ್ದಾರೆ, ಏನು ಅಭಿವೃದ್ಧಿನೇ ಆಗ್ತಾ ಇಲ್ಲ, ಏನು ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂತ ಅಪಪ್ರಚಾರ ಮಾಡ್ತಾರೆ. ಇವತ್ತು ಕೋಲಾರ ನಗರದಲ್ಲಿ, ಕೋಲಾರ ಕ್ಷೇತ್ರದಲ್ಲಿ ಮಾನ್ಯ ಕೊತ್ತೂರು ಮಂಜುನಾಥ್ ಅವರು ಶಾಸಕ ಆದ್ಮೇಲೆ ಎಷ್ಟು ಅಭಿವೃದ್ಧಿ ಕೆಲಸ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವತ್ತು ಕೋಲಾರ ನಗರಸಭೆಗೆ ಸುಮಾರು 13-14 ಕೋಟಿ ವೆಚ್ಚ ಮಾಡಿ ಇವತ್ತು ಒಳ್ಳೆ ನಗರಸಭೆ ಕಟ್ಟಡವನ್ನು ಕಟ್ತಾ ಇದ್ದೀವಿ. ನಗರಸಭೆ ಕಟ್ಟಡ ತಾಲೂಕು ಆಫೀಸ್ ಪಕ್ಕದಲ್ಲಿ, ನಮ್ಮ ತಾಲೂಕು ಆಫೀಸ್ಗಿಂತ ಚೆನ್ನಾಗಿ ಕಾಣಬೇಕು ಆ ಥರ ಒಂದು ಕಟ್ಟಡವನ್ನು ಕಟ್ತಾ ಇದ್ದೀವಿ. ಇವತ್ತು ಕೋಲಾರದಲ್ಲಿ ರಸ್ತೆಗಳು ಎಷ್ಟು ಹದಗೆಟ್ಟಿದ್ವು ಅಂತ ನೀವು ನೋಡ್ತಾ ಇದ್ರಿ ಹಿಂದೆ. ಇವತ್ತು ಬಹುತೇಕ ರಸ್ತೆಗಳನ್ನ ನಾವೆಲ್ಲ ಕೂಡ ಹಂತವಾಗಿ ಮಾಡ್ತಾ ಇದೀವಿ. ಇವತ್ತು ಬೊಂಬು ಬಜಾರ್ ರೋಡ್ ಆಯ್ತು, ಕಾರಂಜಿ ಕಟ್ಟೆ ರೋಡ್ ಆಯ್ತು, ಅಂತರಂಗಿ ರೋಡ್ ಆಯ್ತು, ಈ ಕಡೆ KEB ಡಬಲ್ ರೋಡ್ ಆಯ್ತು, ಚೈನ್ಸಾನಗರ್ ರೋಡ್ ಆಯ್ತು, ಕೇಂದ್ರ ರೋಡ್ ಆಯ್ತು, ಎಲ್ಲ ರಸ್ತೆಗಳನ್ನು ಕೂಡ ಮತ್ತು ಆ ವಾರ್ಡ್ಗಳಲ್ಲಿ ಕೂಡ, ವಾರ್ಡ್ನ ಪರಿಮಿತಿಯಲ್ಲಿ ಕೂಡ ಇವತ್ತು ರಸ್ತೆಗಳನ್ನು ಕೈಗೆತ್ಕೊಂಡು ಮಾಡ್ತಾ ಇದ್ವಿ. ದುಡ್ಡಿಲ್ಲ ಇದೆಲ್ಲ ಮಾಡಕ್ ಆಗ್ತದ? ನಾವೇನು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ವಾ? ಇವತ್ತು ಕೋಲಾರದ SNR ರಸ್ತೆಗಳಿಗೆ ಮತ್ತೆ 10 ಕೋಟಿ ಬಿಡುಗಡೆ ಮಾಡಿಸಿದೀವಿ. ನರಸಾಪುರದಲ್ಲಿ 12.5 ಕೋಟಿ ಕೊಟ್ಟು ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ತಾ ಇದೀವಿ. ಯಾರ್ಮೂರದಲ್ಲಿ 4 ಕೋಟಿ ಕೊಟ್ಟು ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ತಾ ಇದೀವಿ. ದುಡ್ಡಿಂದ ಎಲ್ಲ ಕಟ್ಟಕ್ ಆಗ್ತದ? ದುಡ್ಡಿಂದ ಮಾಡಕ್ ಆಗ್ತದ? ನಾವು ಅಭಿವೃದ್ಧಿ ಮಾಡ್ತಾ ಇಲ್ವಾ? ನಾವು ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮನೂ ಕೊಡ್ತೀವಿ, ಅಭಿವೃದ್ಧಿ ಕೂಡ ಮಾಡ್ತೀವಿ. ಅಂತರ್ಗಂಗೆ ಹೋಗಿದ್ರೆ ನಮ್ಮ ತೇರಳ್ಳಿ ಬೆಟ್ಟಕ್ಕೆ, ತೇರಳ್ಳಿ ಬೆಟ್ಟಕ್ಕೆ ಯಾರು ಹೋಗಿದ್ರ? ಓಡಲ ಕಾಗ್ತಾ ಇರ್ಲಿಲ್ಲ, ಹೋಗಿ ರಸ್ತೆ ಹೋಗಿ ಬರಕ್ ಆಗ್ತಾ ಇರಲಿಲ್ಲ ಗಾಡಿಗಳಲ್ಲಿ, ಕಾರುಗಳಲ್ಲಿ. ಇವತ್ತು ಎಷ್ಟು ಚೆನ್ನಾಗಿ ರಸ್ತೆ ಆಗಿದೆ ಗೊತ್ತಾ? 3,65,00,000 ಇವತ್ತು ರಸ್ತೆ ಆಗಿದೆ. ಮಾಲೂರು ರೋಡ್ ಆಗ್ತಾ ಇದೆ, APMC ಮುಂದೆ ಇದ್ದ ಮಾಲೂರು ರೋಡ್ ಆಗ್ತಾ ಇದೆ, ಈ ಕಡೆ ಒಂದೇನಹಳ್ಳಿ ರೋಡ್ ಆಗ್ತಾ ಇದೆ. ಯಾವ ಕೈ ಬಿಟ್ಟಿದ್ದೀವಿ? ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಗ್ಯಾರಂಟಿಗಳನ್ನು ಕೂಡ ನಮ್ಮ ಬಡವರಿಗೆ ತಲುಪಿಸ್ತಾ ಇದ್ದೀವಿ. ಒಂದು ಜಲ್ ಜೀವನ್ ಮಿಷನ್ ಅಂತ ಹೇಳಿ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಅಂತ ಹೇಳ್ತಾರೆ ಅವರು. ಮಾನ್ಯ ಲೋಕಸಭಾ ಸದಸ್ಯರಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ಹೇಳ್ತಾ ಇದ್ದೀನಿ, ನಿಜ ಇದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂತ ಕಾರ್ಯಕ್ರಮ ಜಲಜೀವನ್ ಮಿಷನ್, ನಾವು ಅದನ್ನು ಒಪ್ತೀವಿ. ಅಂದ್ರೆ ಈ ಯೋಜನೆಯ ಉದ್ದೇಶ ಪ್ರತಿ ಮನೆಗೂ ಕೂಡ ನಲ್ಲಿ ಮುಖಾಂತರ ನೀರು ಕೊಡ್ತಕ್ಕಂಥ ಯೋಜನೆ. ಆದ್ರೆ ನೀವು ಯೋಜನೆ ರೂಪಿಸಿದಾಗ 45 ರೂಪಾಯಿ ನಿಮ್ದು, 45 ರೂಪಾಯಿ ರಾಜ್ಯ ಸರ್ಕಾರದ್ದು, 10 ರೂಪಾಯಿ ಜನರತ್ರ ತಗೊಳ್ಬೇಕು ಅಂತ ಹೇಳಿದ್ರಿ ನೀವು. ಆದ್ರೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ 45 ರೂಪಾಯಿ ನಿಮ್ದೇ ಕೊಡ್ತೀರಿ ಕೊಡಿ, ನಮ್ಮ 45 ರೂಪಾಯಿ ಜೊತೆಗೆ ಈ ಜನರು ಕೊಡಬೇಕಾದ 10 ರೂಪಾಯಿ ಕೂಡ ಹಾಕಿ ನಾವೇ 55 ರೂಪಾಯಿ ಕಟ್ತೀವಿ ಜನರ ಪರವಾಗಿ ಅಂತ ಹೇಳಿ ಈ ಒಂದು ಜಲ್ ಜೀವನ್ ಮಿಷನ್ ಯೋಜನೆಯನ್ನ ನಾವು ಜಾರಿಗೆ ಮಾಡಿದ್ದೀವಿ. ಪ್ರತಿ ಮನೆ ಮನೆಗೂ ನಲ್ಲಿ ನೀರು ಕೊಡ್ತಾ ಇದ್ದೀವಿ. ಇದೊಂದು ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಒಂದು ದಾಖಲೆ, ಮೊನ್ನೆ KEB ಮೀಟಿಂಗ್ ಅಲ್ಲಿ ಚರ್ಚೆ ಆಯ್ತು, ಇಡೀ ಜಿಲ್ಲೆಯಲ್ಲಿ ಜಲ್ ಜೀವನ್ ಮಿಷನ್
ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ, ಅವರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ 90% ಟೆಂಡರ್ ಆಗಿ ಇವತ್ತೆಲ್ಲ ಕೆಲಸ ಮಾಡ್ತಾ ಇದೀವಿ. ಮೊನ್ನೆ ಶಾಸಕರು ಬಂದ್ರು ಹಿಂದೆ ಕೋಲಾರದಲ್ಲಿ, ಈ ಅಮೇರಳ್ಳಿ ಕೆರೆಯಲ್ಲಿ ಮೋಟರ್ ಬಿಡಬೇಕಂದ್ರೆ ಶಾಸಕರು ಅಲ್ಲಿ ನಿಂತ್ಕೊಂಡು ಮೋಟರ್ ಬಿಡಿಸ್ತಾ ಇದ್ರು. ಈ ಕೋಲಾರ ಒಂದು ಕೆರೆಯಲ್ಲಿ ಅದು ಮೋಟರ್ ಕೆಟ್ಟಂತ ಅಲ್ಲೋ ಬಿಡಿಸ್ತಾ ಇದ್ರು. ಅದಲ್ಲ ರೀ ಸಭೆ, ಶಾಸಕರು ಮಾಡ್ಬೇಕಾದ್ರೆ ಕೆಲಸ, ಶಾಸಕರು ಮಾಡ್ಬೇಕಾದ್ರೆ ಕೆಲಸ ಏನಂದ್ರೆ ಹಣ ತಂದು ಅನುದಾನಗಳು ತಂದು ಈ ಕ್ಷೇತ್ರವನ್ನ ಸರ್ವತೋಮುಖ ಅಭಿವೃದ್ಧಿ ಮಾಡ್ಬೇಕು, ಅದು ಶಾಸಕರ ಕೆಲಸ. ಇವತ್ತು ಜಲಜೀವನ ಮಿಷನ್ ಯೋಜನೆ ಎಲ್ಲ ಕಡೆ ಶಾಸಕರು ಕಟ್ಟು ನೀಟಾಗಿ ನಮ್ಮ ಕಾಂಟ್ರಾಕ್ಟರ್ ಗಳಿದ್ದಾರೆ. ನೀವ್ಯಾರು ನನಗೆ ಕಾಯ್ಬೇಡಿ, ನನಗೆ ಯಾವುದೇ ರೀತಿಯಾದ ಪ್ರತಿಷ್ಠೆ ಇಲ್ಲ. ನಮ್ಮ ಜನರಿಗೆ ನಾವು ಯೋಜನೆಯನ್ನು ತಲುಪಿಸ್ಬೇಕು, ಮನೆ ಮನೆಗೆ ನೀರು ಕೊಡಬೇಕು. ನೀವು ಬಸ್ ಕೆಲಸ ಸ್ಟಾರ್ಟ್ ಮಾಡಿ ನಾವು ಆಮೇಲೆ ಬರ್ಬೇಕಾದ್ರೆ ಉದ್ಘಾಟನೆ ಮಾಡೋಣ ಅಂತ ಹೇಳಿ ಎಲ್ಲ ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರ ಇದೆ ಜಲಜೀವನ ಯೋಜನೆಗಾಗಿ. ಈ ರೀತಿ ಹತ್ತಾರು ಜನಪರವಾದಂತಹ ಅಭಿವೃದ್ಧಿ ಪರವಾದಂತಹ ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ರೂಪಿಸಿ ಇವತ್ತು ಕೋಲಾರಕ್ಕೊಂದು ರಿಂಗ್ ರೋಡ್ ಮಾಡಬೇಕು ಅಂತೇಳಿ ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಜಿಲ್ಲಾ ಮಂತ್ರಿಗಳನ್ನು ಕೇಳಿದ್ವಿ. ಜಿಲ್ಲಾ ಮಂತ್ರಿಗಳು ಕಳೆದ ತಿಂಗಳು ಕೆಡಿಪಿ ಮೀಟಿಂಗ್ ಅಲ್ಲಿ 100 ಕೋಟಿ ರೂಪಾಯಿ ಮಂಜೂರು ಮಾಡಿದ್ವಿ ಅಂತೇಳಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ, ಜಿಲ್ಲಾಧಿಕಾರಿಗಳು, ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ 100 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ. ಈಗಾಗಲೇ ಅಲ್ಲಿ ಸರ್ವೆ ನಡೀತಾ ಇದೆ. 9 ಕಿಲೋಮೀಟರ್ ಸುತ್ತಲಿನಲ್ಲಿ ಕೋಲಾರಕ್ಕೊಂದು ಹೊಸ ರಿಂಗ್ ರೋಡ್ ಬರ್ತದೆ, ಕೋಲಾರದ ಚಿತ್ರಗಳೇ ಬದಲಾವಣೆ ಆಗ್ತದೆ, ಎಲ್ಲ ಔಟ್ಸ್ಕಟ್ಸ್ ಎಲ್ಲ ಹೊಸ ಹೊಸ ಲೇಔಟ್ಸ್ ಬರ್ತದೆ. ನಮ್ಮ ಆಸೆ ಇದ್ರು ಕೂಡ ಇದೆ, ಕೋಲಾರಕ್ಕೊಂದು ಮೆಡಿಕಲ್ ಕಾಲೇಜ್ ತರಬೇಕು, ಕೋಲಾರಕ್ಕೊಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತರಬೇಕು. ನಮ್ಮ ಜನ ಇವತ್ತು ಏನು ಬೇರೆ ಬೇರೆ ದೊಡ್ಡ ಕಾಯಿಲೆಗಳಿಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಬೆಂಗಳೂರಿಗೆ ಹೋಗ್ತಾರೆ, ಅದೆಲ್ಲವನ್ನು ತಪ್ಪಿಸ್ಬೇಕು ಅಂತ ಹೇಳಿ ಇವತ್ತು ಕೊತ್ತೂರು ಮಂಜುನಾಥ್ ಅವರು ಅವೆಲ್ಲ ಕೂಡ ಸೇರಿಕೊಂಡು ನಮ್ಮ ನಜೀರ್ ಅಹಮದ್ ಸಾಹೇಬ್ ಎಲ್ಲ ಸೇರಿಕೊಂಡು ಇವತ್ತು ಆ ಮೆಡಿಕಲ್ ಕಾಲೇಜ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ತರಂತ ಕಾರ್ಯಕ್ರಮಗಳನ್ನ ಮುಂದಿನ ದಿವಸ ಕೂಡ ಮಾಡಿ